अपने विद्यार्थी नमस्कार ऑनलाइन तरगति कन्नड विषय के निम्मेल्लरिगू स्वागत नम कन्नड भाषेयल्लि नावु भाषेगे मातु लिपि तुंबा मुख्य मातनाडु सहजवागि मातादुत्तीवि आदरे अदु बरवणिगे रूपदल्लि लिपि रूपदल्लि बरेदाग आ लिपिगे मूलभूतवागि ई अक्षरमाले अथवा वर्णमाले अंतकंतद्दु बेकागुत्ते ಯಾವುದೇ ಭಾಷೆಗೆ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಇಲ್ಲದೆ ಆ ಭಾಷೆಯನ್ನ ಲಿಪಿ ರೂಪದಲ್ಲಿ ಇರಿಸಲಿಕ್ಕೆ ನಾವು ಸಾಧ್ಯ ಇಲ್ಲ, ಅಸಾಧ್ಯವಾಗುತ್ತೆ. ಆದ್ರಿಂದ ಪ್ರತಿಯೊಂದು ಭಾಷೆಗೂ ಅಕ್ಷರಮಾಲೆ ಅಂತಕ್ಕಂಥದ್ದು ತುಂಬಾ ಮೂಲಭೂತವಾಗಿರ್ತಕ್ಕಂತ ಸಂಗತಿ. ನಾವು ಒಂದು ಭಾಷೆಯ ಕ್ರಿಯಾತ್ಮಕ ವ್ಯಾಕರಣವನ್ನು ಕಲಿಬೇಕು ಅಂದ್ರೆ ನಾವು ವರ್ಣಮಾಲೆಯನ್ನ ಅಥವಾ ಅಕ್ಷರಮಾಲೆಯನ್ನ ಕಡ್ಡಾಯವಾಗಿ ಕಲಿಬೇಕಾಗುತ್ತೆ. ಆದ್ದರಿಂದ ಇದನ್ನ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಕ್ಷರಮಾಲೆ ಅಥವಾ ವರ್ಣಮಾಲೆಗಳನ್ನ ಅಭ್ಯಾಸ ಮಾಡೋಣ. ಅಕ್ಷರಮಾಲೆ ಕ್ಷರ ಅಂದ್ರೆ ನಾಶವಾಗ್ತಕ್ಕಂಥದ್ದು, ಅಕ್ಷರ ಅಂದ್ರೆ ಅವಿನಾಶ, ನಾಶ ಆಗದೇ ಇರತಕ್ಕಂಥದ್ದು ಅಕ್ಷರ. ಅಂತ ಅಕ್ಷರಗಳ ಸಮೂಹ ಅಥವಾ ಗುಂಪಿಗೆ ನಾವು ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಕರೀತಾ ಹೋಗ್ತೀವಿ. ನಮ್ಮ ಕನ್ನಡ ಭಾಷೆಯಲ್ಲಿ ಒಟ್ಟು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. ಮೊದಲು 52 ಕ್ಷಾತ್ರ ಅಂತ ಅವನ್ನ ಈಗ ತೆಗೆದಿದ್ದಾರೆ. ರೂ ಅಂತ ಒಂದು ದೀರ್ಘ ಸ್ವರ ಇತ್ತು, ಅದನ್ನು ತಂದಿದ್ದಾರೆ. ಈಗ ಪ್ರಸ್ತುತ ನಮ್ಮ ಕನ್ನಡ ಭಾಷೆಯಲ್ಲಿ ಒಟ್ಟು 49 ವರ್ಣಮಾಲೆಗಳು ಇದ್ದಾವೆ. ಹಾಗಾದ್ರೆ ಈ ವರ್ಣಮಾಲೆಗಳನ್ನ ಎಷ್ಟು ರೀತಿಯಲ್ಲಿ ವಿಭಾಗ ಮಾಡ್ತೀವಿ, ಏನೇನು ಅಂತಕ್ಕಂಥದ್ದನ್ನ ಈಗ ಅಭ್ಯಾಸ ಮಾಡೋಣ. ನೋಡಿ, ಆ ಇಂದ ಹಿಡಿದು ವರ್ಗೂ ಇರ್ತಕ್ಕಂತ 49 ಅಕ್ಷರಗಳು ಇವೆ. ನೋಡೋಣ, ಈ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ 49 ಅಕ್ಷರಗಳನ್ನ ನಾವು ಸರಳವಾಗಿ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಒಂದು ಸ್ವರಗಳು, ಮತ್ತೊಂದು ವಿಧ ವ್ಯಂಜನಗಳು, ಹಾಗೂ ಮತ್ತೊಂದು ವಿಧ ಯೋಗವಾಹಕಗಳು ಅಂತ. ಈ ಸ್ವರಗಳು ಅಂದ್ರೆ ಏನು ಅಂದ್ರೆ, ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ಸ್ವರಗಳು ಎಂದು ಕರೆಯುತ್ತೇವೆ. ನೋಡಿ, ಇವು ಒಟ್ಟು 13 ಅಕ್ಷರಗಳಿದ್ದರೆ ಇವನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತೇವೆ. ಇವು ಉಚ್ಚಾರಣೆ ಮಾಡ್ಲಿಕ್ಕೆ ಯಾವುದೇ ಮತ್ತೊಂದು ಅಕ್ಷರದ ಸಹಾಯ ಅಂತಕ್ಕಂಥದ್ದು ನಮಗೆ ಬೇಕಾಗೋದಿಲ್ಲ. ಆದ್ರಿಂದ ಇವನ್ನ ಸ್ವರಗಳು ಅಂತ ನಾವು ಕರೀತೇವೆ. ಹಾಗಾದ್ರೆ ಎಷ್ಟು ಸ್ವರಗಳು ಇದ್ದಾವೆ ಅಂದ್ರೆ, ಒಟ್ಟು 13 ಸ್ವರಗಳನ್ನ ನಾವು ಕನ್ನಡ ವರ್ಣಮಾಲೆಯಲ್ಲಿ ಕಾಣ್ತೇವೆ. ಆ 13 ಸ್ವರಗಳನ್ನ ನಾವು ಸ್ವತಂತ್ರ ಉಚ್ಚಾರಣೆ ಮಾಡ್ತೇವೆ. ಜೊತೆಗೆ ಈ ಸ್ವರಗಳನ್ನ ಎರಡು ರೀತಿಯಲ್ಲಿ ವಿಭಾಗ ಮಾಡ್ತೀವಿ, ಒಂದು ಹ್ರಸ್ವ ಸ್ವರ, ಮತ್ತೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರ ಹಾಗೂ ದೀರ್ಘ ಸ್ವರ. ಹ್ರಸ್ವ ಸ್ವರ ಒಟ್ಟು 6 ಅಕ್ಷರಗಳಿದ್ರು, 6ನ್ನ ಹ್ರಸ್ವ ಸ್ವರಗಳನ್ನಾಗಿ ಗುರುತಿಸ್ತೀವಿ. ಹಾಗಾದ್ರೆ ಹ್ರಸ್ವ ಸ್ವರ ಅಂದ್ರೆ ಏನು ಅಂದ್ರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಈ 6 ಅಕ್ಷರಗಳನ್ನ ನಾವು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ನೋಡಿ, ಇವನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಕೇವಲ ಒಂದು ಮಾತ್ರ ಕಾಲ ಬೇಕು. ಒಂದು ಮಾತ್ರ ಕಾಲ ಅಂದ್ರೆ, ಒಂದು ಚಿಕ್ಕ ಅಕ್ಷರವನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾಲ. ಕೆಲವ್ರು ಹೇಳ್ತಾರೆ, ಒಂದು ಕಣ್ಣನ್ನು ಮುಟ್ಟಿಸ್ಲಿಕ್ಕೆ ಬೇಕಾಗ್ತಕ್ಕಂಥ ಅವಧಿ ಅಂತ, ಒಂದು ಚಿಟಿಕೆಯನ್ನು ಹೊಡಿಲಿಕ್ಕೆ ಬೇಕಾಗ್ತಕ್ಕಂಥ ಅವಧಿ ಅಂತ. ಅದು ಒಂದು ಮಾತ್ರೆಯನ್ನ ಅಂದ್ರೆ ಅಕ್ಷರವನ್ನು ಅಳಿಯತಕ್ಕಂಥ ಒಂದು ಮಾನದಂಡ. ಆತರ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ಹೇಳ್ತೀವಿ ನೋಡಿ, ಆ ಇ ಉ ರು ಎ ಮತ್ತು ಒ, ಈ 6 ಅಕ್ಷರಗಳನ್ನ ನಾವು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಮತ್ತೊಂದು ದೀರ್ಘ ಸ್ವರ. ಈ ದೀರ್ಘ ಸ್ವರಗಳು ಎಷ್ಟಿದ್ದಾವೆ ಅಂದ್ರೆ, 7 ಅಕ್ಷರಗಳಿದ್ದಾವೆ. ಇವನ್ನ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೇವೆ. ಈ ಅ ಇ ಉ ರು ಎ ಓ, ಈ 6 ಅಕ್ಷರಗಳನ್ನ ಕೇವಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡಿದ್ವಿ. ಈ 7 ಅಕ್ಷರಗಳು ಯಾವ್ಯಾವ 7 ಅಂತ ನೋಡೋಣ. ನೋಡಿ, ಆ ಇ ಉ ಎ ಐ ಔ, ಈ 7 ಅಕ್ಷರಗಳನ್ನ ನಾವು 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡಿದ್ದೇವೆ. ನೋಡಿ, ಇದು ಅ, ಇದು ಆ, ಇದು ಒಂದು ಮಾತ್ರ ಕಾಲ, ಇದು 2 ಮಾತ್ರ ಕಾಲ. ಇದನ್ನು ಉಚ್ಚಾರಣೆ ಮಾಡಿ ಎಷ್ಟು ಅವಧಿಯನ್ನ ತಗೊಂಡು, ಅದರ ದುಪ್ಪಟ್ಟು ಅವಧಿಯನ್ನ ನಾವು ಈ ಅಕ್ಷರವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ತಗೊಂಡಿದ್ದೇವೆ. ಆ ಇ ಉ ಎ ಐ ಔ, ಈ 7 ಅಕ್ಷರಗಳನ್ನ ನಾವು ಏನಂತ ಕರೀತೇವಪ್ಪ ಅಂದ್ರೆ, ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಈ
ಇವೆಲ್ಲ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಏಳು. ಹ್ರಸ್ವ ಸ್ವರಗಳು ಆರು, ದೀರ್ಘ ಸ್ವರಗಳು ಏಳು, ಅದೆರಡು ಸೇರಿದ್ರೆ ಒಟ್ಟು ಹದಿಮೂರು ಸ್ವರಗಳನ್ನ ನಾವು ಕಾಣ್ತೇವೆ. ಮತ್ತೊಮ್ಮೆ ಸ್ವರಗಳನ್ನ ಹೇಳ್ತೀವಿ ನೋಡಿ, ಸ್ವತಂತ್ರವಾಗಿ ಯಾವುದೇ ಅಕ್ಷರ ಸಹಾಯವಿಲ್ಲದೆ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ಸ್ವರಗಳು ಎಂದು ಕರೆಯುತ್ತೇವೆ. ಈ ಸ್ವರಗಳನ್ನ ನಾವು ಎರಡು ರೀತಿಯಲ್ಲಿ ವಿಭಾಗ ಮಾಡ್ತೇವೆ, ಒಂದು ಹ್ರಸ್ವ ಸ್ವರ ಮತ್ತೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರಗಳ ಸಂಖ್ಯೆ ಆರು, ದೀರ್ಘ ಸ್ವರಗಳ ಸಂಖ್ಯೆ ಏಳು. ಹ್ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳೇ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳೇ ನಾವು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ಏಕ್ ಸರ್ ಮತ್ತೊಂದು ಪ್ಲುತ ಸ್ವರ ಅಂತ ಬರ್ದಿದಿರಲ್ವಾ, ಇನ್ನೊಂದಿದೆ, ಇದನ್ನ ಮೂರು ಹಾಗೂ ಮೂರು ಮಾತ್ರಗಿಂತ ಹೆಚ್ಚು ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಪ್ಲುತ ಸ್ವರಗಳು ಎಂದು ಕರೆಯುತ್ತೇವೆ. ಯಾವ್ಯಾವ ಸರ್ ಅವು ಅಂದ್ರೆ, ಅವು ನಿರ್ದಿಷ್ಟವಾಗಿ ಎಲ್ಲ ಅಕ್ಷರಗಳನ್ನು ಪ್ಲುತ ಸ್ವರಗಳನ್ನಾಗಿ ಮಾಡಬಹುದು. ಏನು ಅಂದ್ರೆ ಇಲ್ಲಿ ನೋಡಿ, ಆ ಒಂದು ಮಾತ್ರ ಕಾಲ, ಆ ಎರಡು ಮಾತ್ರ ಕಾಲ. ಈಗ ಅದಕ್ಕಿಂತ ಹೆಚ್ಚಿನ ಉಸಿರನ್ನ ತಗೊಂಡು ದೀರ್ಘವಾಗಿ ನಾವು ಹೇಳಿದ್ರೆ ಅದು ಪ್ಲುತ ಸ್ವರವಾಗುತ್ತೆ. ಅದನ್ನ ನಮ್ಮ ಪುಸ್ತಕದಲ್ಲಿ ಈ ಉದಾಹರಣೆ ನೋಡಿ, ಇನ್ನೊಂದು ಪದ ಇದೆ ರಮ ಅಂತ, ಅದರ ಪಕ್ಕದಲ್ಲಿ ಎಸ್ ಇಂಗ್ಲಿಷ್ ಅಕ್ಷರದ ಎಸ್ ಚಿಹ್ನೆಯನ್ನ ಸೂಚಿಸಿರ್ತಾರೆ, ಅದು ದೀರ್ಘವಾಗಿ ಹೇಳ್ಬೇಕು ರಮ ಅಂತ. ಉದಾಹರಣೆ, ಅಯ್ಯೋ ಕೊಕ್ಕೊಕ್ಕೋ ಎಂದು ಕೋಳಿ ಕೂಗಿತು. ಈ ತರ ಎರಡು ಮಾತ್ರಗಿಂತ ಹೆಚ್ಚು ಕಾಲ ಅಥವಾ ಮೂರು ಮೂರಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಪ್ಲುತ ಸ್ವರಗಳು ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ವ್ಯಂಜನಗಳು, ವ್ಯಂಜನಗಳು ಅಂದ್ರೆ ಇಲ್ಲಿ ನೋಡಿ, ಸ್ವರಗಳನ್ನ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ನಾವು ಉಚ್ಚಾರಣೆ ಮಾಡಿದ್ವಿ. ಆದ್ರೆ ವ್ಯಂಜನಗಳು ಹಾಗಾಗುವುದಿಲ್ಲ. ಈ ವ್ಯಂಜನಗಳ ಶುದ್ಧ ರೂಪ ಇದಾಗಿದೆ ನೋಡಿ, ಈ ತರದ ಸ್ವರೂಪವಾಗಿರುತ್ತೆ. ಈ ವ್ಯಂಜನಗಳಿಗೆ ನಾವು ಸ್ವರವನ್ನ ಸೇರಿಸಿ ನಾವು ಗುಣಿತಾಕ್ಷರಗಳನ್ನ ಪಡೀತೇವೆ. ಇದು ವ್ಯಂಜನಗಳ ಶುದ್ಧ ರೂಪ. ನೋಡಿ, ಇಂತಹ ವ್ಯಂಜನಗಳು ಎಷ್ಟಿದ್ದಾವೆ ಅಂದ್ರೆ ಒಟ್ಟು 34 ವ್ಯಂಜನಗಳನ್ನ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ನಾವು ಕಾಣ್ತೇವೆ. ನೋಡಿ, ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರೀತೇವೆ. ಇವುಗಳ ಸಂಖ್ಯೆ ಒಟ್ಟು 34. ಹಾಗಾದ್ರೆ ಈ ವ್ಯಂಜನಗಳನ್ನ ಎರಡು ರೀತಿಯಲ್ಲಿ ವಿಭಾಗ ಮಾಡ್ತಾರೆ, ಒಂದು ವರ್ಗೀಯ ವ್ಯಂಜನಗಳು ಮತ್ತೊಂದು ಅವರ್ಗೀಯ ವ್ಯಂಜನಗಳು ಎಂದು. ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು ಅಂತೇಳಿ ಎರಡು ರೀತಿಯಲ್ಲಿ ವಿಭಾಗವನ್ನ ಮಾಡ್ತಾರೆ. ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅಂದ್ರೆ 25 ಇದಾವೆ. ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅಂದ್ರೆ 9 ಇದಾವೆ. ನೋಡಿ, ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನ ಅಂದ್ರೆ ಏನು ಅಂದ್ರೆ ನಾವು ಅಕ್ಷರಗಳನ್ನ ವರ್ಗಗಳಾಗಿ ಗುಂಪುಗಳಾಗಿ ವಿಭಾಗ ಮಾಡ್ತಕ್ಕಂಥದ್ದು. ಅಂದ್ರೆ ವಿಭಾಗ ಮಾಡ್ಲಿಕ್ಕೆ ಬರ್ತಕ್ಕಂಥ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರೀತೇವೆ. ನೋಡಿ, ಕ ವರ್ಗ, ಈ ಐದು ಅಕ್ಷರಗಳನ್ನ ಕ ವರ್ಗದ ಅಕ್ಷರಗಳು, ಈ ಐದು ಅಕ್ಷರಗಳನ್ನ ಚ ವರ್ಗದ ಅಕ್ಷರಗಳು, ಈ ಐದು ಅಕ್ಷರಗಳನ್ನ ಟ ವರ್ಗದ ಅಕ್ಷರಗಳು, ನಂತರ ಈ ಐದನ್ನ ತ ವರ್ಗ, ಈ ಐದನ್ನ ಪ ವರ್ಗದ ಅಕ್ಷರಗಳು ಎಂದು ಕರೆಯುತ್ತೇವೆ. ಅದ್ರ ಜೊತೆಗೆ ಮತ್ತೊಂದು ರೀತಿಯಲ್ಲೂ ಸಹ ನಾವೇನ್ ಮಾಡಬಹುದು ಅಂದ್ರೆ ಈ ಅಕ್ಷರಗಳನ್ನ ವಿಭಾಗ ಮಾಡಬಹುದು. ಅಕ್ಷರ ಉತ್ತಮ ಸ್ಥಾನವನ್ನು ಆಧರಿಸಿ ನಾವು ವರ್ಗ ಮಾಡ್ತೇವೆ. ಇಲ್ಲಿ ನೋಡಿ, ಖ ಖ ಗ ಘ ನ್ಯ, ಈ ಐದು ಅಕ್ಷರಗಳು ಏನಾಗ್ತವೆ ಅಂದ್ರೆ ಕಂಠದಲ್ಲಿ ಉತ್ಪತ್ತಿ ಆಗ್ತವೆ. ಆದ್ರಿಂದ ಇವನ್ನ ಕಂಠ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಕಂಠದಲ್ಲಿ ಉತ್ಪಾದನೆ ಆಗ್ತವೆ. ನೀವು ಆನಂತರ ಉಚ್ಚಾರಣೆ ಮಾಡಿ ನೋಡಿ, ಖ ಖ ಗ ಘ ಞ, ಇವು ಇಲ್ಲಿ ಉತ್ಪಾದ ಕಂಠದಲ್ಲಿ. ಆದ್ರಿಂದ ಇವನ್ನ ಕಂಠ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ನಂತರ ಛ ಛ ಜ ಝ ಇನ್ಯ, ಇವು ನಾಲಿಗೆ ದವಡೆಯ ಸಹಾಯದಿಂದ ಈ ಅಕ್ಷರಗಳನ್ನು ಉತ್ಪಾದನೆ ಮಾಡುತ್ತೆ. ಆದ್ರಿಂದ ಇವನ್ನ ತಾಲವ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ನಂತರ ಠ ಠ ಡ ಢ ನ, ನಾಲಿಗೆ ಮೇಲ್ಭಾಗದ ಮುಂದಿನ ಭಾಗಕ್ಕೆ ತಾಕ್ತಾ ಹೋಗುತ್ತೆ. ಆ ಸ್ಥಳದಲ್ಲಿ ಈ ಅಕ್ಷರಗಳು ಹುಟ್ಟುತ್ತಾ ಹೋಗ್ತವೆ. ಅದನ್ನ ಮೂರ್ಧನ್ಯ ಅಂತ ಕರೀತಾರೆ. ಆದ್ರಿಂದ ಇವನ್ನ ಮೂರ್ಧನ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಮೂರ್ಧನ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ನೋಡಿ, ಥ ಥ ಧ ಧ ನ, ನಾಲಿಗೆ ಅಂತಕ್ಕಂಥದ್ದು ಹಲ್ಲಿಗೆ ತಾಕುತ್ತೆ. ಆದ್ರಿಂದ ಈ ಅಕ್ಷರಗಳು ಉಂಟಾಗ್ತಾ ಹೋಗ್ತವೆ. ಆದ್ರಿಂದ ಇವನ್ನ ದಂತ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ಅಂದ್ರೆ ದಂತದ ಸಹಾಯದಿಂದ ಈ ಅಕ್ಷರಗಳು ಹುಟ್ಟೋದ್ರಿಂದ ಇವನ್ನ ದಂತ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ನಂತರ ಪ ಭ ಬ ಭ ಮ,
ಮೇಲೆ ಗೊತ್ತಾಗ್ತಾ ಇದೆ. ತುಟಿಗಳ ಸಹಾಯದಿಂದ ಈ ಅಕ್ಷರಗಳು ಏನಾಗ್ತಾ ಇದಾವೆ, ಹುಟ್ಟುತ್ತಾ ಇದ್ದಾವೆ. ತುಟಿಯನ್ನ ಸಂಸ್ಕೃತದಲ್ಲಿ ಓಷ್ಠ್ಯ ಅಂತ ಕರೀತಾರೆ. ಆದ್ರಿಂದ ಈ ಅಕ್ಷರಗಳನ್ನ ಓಷ್ಠ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಈ ಐದು ಅಕ್ಷರಗಳು ಕಾವರ್ಗದ ಅಕ್ಷರಗಳು ಕಂಠದಲ್ಲಿ ಉತ್ಪಾದನೆ ಆಗ್ತವೆ. ಈ ಚಾವರ್ಗದ ಐದು ಅಕ್ಷರಗಳು ತಾಳವ್ಯದಿಂದ ಉಂಟಾಗ್ತವೆ. ಈ ಟಾವರ್ಗದ ಐದು ಅಕ್ಷರಗಳು ಮೂರ್ಧ್ವನ್ಯದಿಂದ ಉಂಟಾಗ್ತವೆ. ಈ ತಾವರ್ಗದ ಐದು ಅಕ್ಷರಗಳು ಹಲ್ಲಿಗೆ ನಾಲಿಗೆ ಹಲ್ಲಿಗೆ ತಾಕೋದ್ರ ಮೂಲಕ ಉಂಟಾಗೋದ್ರಿಂದ ಇವನ್ನ ದಂತ್ಯ ಅಕ್ಷರಗಳು ಅಂತ ಕರೀತವೆ. ಮತ್ತೆ ಪಾವರ್ಗದ ಐದು ಅಕ್ಷರಗಳು ತುಟಿಗಳ ಸಹಾಯದಿಂದ ಉಂಟಾಗ್ತವೆ, ಹೊರಬರ್ತವೆ. ಆದ್ರಿಂದ ಇವನ್ನ ಮೋಷ್ಠ್ಯ ಅಕ್ಷರಗಳು ಎಂದು ಕರೆಯುತ್ತೇವೆ. ಈ ತರ ನಾವು ನಿರ್ದಿಷ್ಟವಾಗಿ ವರ್ಗ ಮಾಡ್ಲಿಕ್ಕೆ ಬರ್ತವೆ. ಆದ್ರಿಂದ ಈ 25 ಅಕ್ಷರಗಳನ್ನ ಏನಂತ ಕರಿತೀವಿ ಅಂದ್ರೆ ವರ್ಗೀಯ ವ್ಯಂಜನ ಅಕ್ಷರಗಳು ಎಂದು ಕರೆಯುತ್ತೇವೆ. ಅರ್ಥ ಆಗಿದೆ ಅಂತ ಭಾವಿಸಿ ಮುಂದಕ್ಕೆ ಹೋಗೋದ ನೋಡಿ. ಈ ವರ್ಗೀಯ ವ್ಯಂಜನಗಳು ಒಟ್ಟು 25. ನಂತರ ಅವರ್ಗೀಯ ವ್ಯಂಜನಗಳಿಗೆ ಬರೋಣ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಅದಕ್ಕಿಂತ ಮುಂಚೆ ನೀನು ಸ್ವಲ್ಪ ಹೇಳೋದಿದೆ. ಈ ವರ್ಗೀಯ ವ್ಯಂಜನಗಳನ್ನ ಮತ್ತೆ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತವೆ. ಅದ್ ಯಾವುದು ಅಂದ್ರೆ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಮತ್ತೆ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತವೆ. ಪ್ರಾಣ ಅಂದ್ರೆ ಉಸಿರು, ಅಲ್ಪ ಅಂದ್ರೆ ಕಡಿಮೆ, ಸ್ವಲ್ಪ ಅಂತ. ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಗಳು ಎಂದು ಕರೆಯುತ್ತೇವೆ. ಇವುಗಳ ಸಂಖ್ಯೆ ಎಷ್ಟು ಅಂದ್ರೆ 10 ಅಲ್ಪ ಪ್ರಾಣಗಳು ನಮ್ಮ ಕನ್ನಡದಲ್ಲಿದ್ದಾವೆ. ಅವ್ಯಾವು ಅಂದ್ರೆ ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ನೋಡಿ, ಕ ಚ ತ ತ ಪ ಗ ಜ ದ ದ ಬ ಈ ಅಕ್ಷರಗಳನ್ನ 10 ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ನಮ್ಗೆ ಕಡಿಮೆ ಉಸಿರು ಸಾಕು. ಖ ಚ ತ ತ ಪ ಅರ್ಥ ಆಗ್ತಿದೆಯಲ್ಲ. ಅಂದ್ರೆ ಕಡಿಮೆ ಉಸಿರಿನೊಂದಿಗೆ ಉಚ್ಚಾರಣೆ ಮಾಡ್ತಕ್ಕಂತ ವ್ಯಂಜನಾಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ಮತ್ತೊಂದಿದೆ ಮಹಾಪ್ರಾಣ ಅಕ್ಷರಗಳು, ಇವು ಸಹ 10 ಇದಾವೆ. ಎಷ್ಟಿದಾವೆ? 10 ಮಹಾಪ್ರಾಣಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ಕಾಣ್ತೇವೆ. ನೋಡಿ, ವರ್ಗದ ದ್ವಿತೀಯ ಮತ್ತು ಚತುರ್ಥ 2 ಮತ್ತು 4 ಸಾಲಿನಲ್ಲಿ ಬರ್ತಕ್ಕಂತ ವ್ಯಂಜನಾಕ್ಷರಗಳನ್ನ ನಾವು ಮಹಾಪ್ರಾಣಗಳು ಎಂದು ಕರೆಯುತ್ತೇವೆ. ಹೇಳದೆ ಪ್ರಾಣ ಅಂದ್ರೆ ಉಸಿರು, ಮಹಾ ಅಂದ್ರೆ ಹೆಚ್ಚು ಅಥವಾ ಜಾಸ್ತಿ ಅಂತ. ಹೆಚ್ಚು ಉಸಿರಿನೊಂದಿಗೆ ಉಚ್ಚಾರಣೆ ಮಾಡ್ತಕ್ಕಂತ ಅಕ್ಷರಗಳನ್ನ ನಾವು ಮಹಾಪ್ರಾಣಗಳು ಎಂದು ಕರೆಯುತ್ತೇವೆ. ನೋಡಿ, ಉಸಿರು ನಾಭಿಯಿಂದ ಬರುತ್ತೆ, ಅಂದ್ರೆ ಹೆಚ್ಚು ಉಸಿರನ್ನ ಬಳಕೆ ಮಾಡ್ತೀವಿ. ಅಂದ್ರೆ ಹೆಚ್ಚು ಉಸಿರನ್ನ ಬಳಕೆ ಮಾಡಿಕೊಂಡು ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಇವನ್ನ ನಾವು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ಮತ್ತೊಂದು ವಿಧ ಇದೆ, ನಿಮ್ಗೆ ಗೊತ್ತಾಗಿರ್ಬೋದು. 1 ಮತ್ತು 3 ವರ್ಗದ ಅಕ್ಷರಗಳೇನಾದವು ಅಲ್ಪ ಪ್ರಾಣಗಳಾದವು, 2 ಮತ್ತು 4 ವರ್ಗದ ಅಕ್ಷರಗಳು ಮಹಾಪ್ರಾಣಗಳಾದವು. ಹಾಗಾದ್ರೆ ಉಳಿದಿರ್ತಕ್ಕಂತ ಮತ್ತೊಂದು ಸಾಲಿನ ಅಕ್ಷರಗಳೇನಪ್ಪಾ ಅಂದ್ರೆ ಇವನ್ನ ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ನಾಸಿಕ ಅಂದ್ರೆ ಮೂಗು ಅಂತ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂತ ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ಕರೆಯುತ್ತೇವೆ. ನ್ಯ ಣ ಮ ಈ 5 ಅಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತ ಗುರುತಿಸ್ತೇವೆ. ಅಂದ್ರೆ ಮೂಗಿನ ಸಹಾಯದಿಂದ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೇವೆ. ಒಂದು ವೇಳೆ ಮೂಗನ್ನು ಬಿಗಿಯಾಗಿಡಿದ್ರೆ ಈ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ಬೇಕಾದ್ರೆ ಬಿಡುವಿದ್ದಾಗ ನೀವು ಅದನ್ನ ಮಾಡಿ ಸಹ ನೋಡ್ಬೋದು. ಇಷ್ಟು ವ್ಯಂಜನಗಳಿಗೆ ಸಂಬಂಧಪಟ್ಟಂತ ವಿಚಾರ. ಈಗ ಮುಂದೆ ಹೋಗೋಣ ಯೋಗವಾಹಕಗಳು. ನೋಡಿ, ಇದನ್ನು ಯೋಗವಾಹಗಳು ಅಂತಾನು ಅಂತಾರೆ, ಯೋಗವಾಹಕಗಳು ಅಂತಾನು ಅಂತಾರೆ. ಇಲ್ಲಿ ಈ ಕನ್ನಡದಲ್ಲಿ ನಮ್ಮಲ್ಲಿ 2 ಯೋಗವಾಹಕಗಳನ್ನ ಗುರುತಿಸ್ತೀವಿ. ವಾಹಕ ಅಂದ್ರೆ ಹೋಗೋದು ಅಥವಾ ಬರೋದು ಅಂತ, ಯೋಗ ಅಂದ್ರೆ ಜೊತೆಗೆ ಸೇರಿ ಬರೋದು ಅಂತ ಹೇಳಿ. ಅಂದ್ರೆ ಇವನ್ನ ನಾವು ಸ್ವತಂತ್ರವಾಗಿ ಹೇಳಲಿಕ್ಕೆ ಬರೋದೇ ಇಲ್ಲ, ಮತ್ತೊಂದು ಅಕ್ಷರದ ಜೊತೆಗೆ ಬರ್ತಕ್ಕಂತ ಅಕ್ಷರಗಳನ್ನ ಯೋಗ ವಾಹಕಗಳು ಎಂದು ಕರೆಯುತ್ತೇವೆ. ಇವುಗಳಿಗೆ ಸ್ವತಂತ್ರ ಉಚ್ಚಾರಣೆ ಇಲ್ಲ, ಅವುಗಳ ಶುದ್ಧ ರೂಪ ಏನು ಅಂದ್ರೆ ಇಲ್ಲಿ ನೋಡಿ, ಇಷ್ಟೇ ಅವುಗಳ ಶುದ್ಧ ರೂಪ. ಆದ್ರೆ ಅವು ಉಚ್ಚಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವತಂತ್ರವಾಗಿ. ಅದಕ್ಕೋಸ್ಕರ ನಾವು ಇಲ್ಲೇನ್ ಮಾಡ್ತೀವಿ ಅಂದ್ರೆ ಪಕ್ಕದಲ್ಲಿ ಆ ಬರ್ತೀವಿ, ಆ ಅಂತ ಬರೆದಿರ್ತೀವಿ, ಅಂ ಅಹ ಅಂತ ನಾವು ಅದನ್ನ ಬರೀತೇವೆ. ಯೋಗ ವಾಹಕ, ವಾಹಕ ಅಂದ್ರೆ ಬರೋದು, ಯೋಗ ವಾಹಕ ಅಂದ್ರೆ ಜೊತೆಗೆ ಬರ್ತಕ್ಕಂಥವ್ರು, ಮತ್ತೊಂದು ಅಕ್ಷರದ ಜೊತೆಗೆ ಬರೋದ್ರಿಂದ ಇವನ್ನ ಯೋಗ ವಾಹಕಗಳು ಎಂದು ಕರೆಯುತ್ತೇವೆ. ಇವು ಎರಡಿದೆ, ಒಂದನ್ನ ಅನುಸ್ವಾರ ಅಂತ, ಮತ್ತೊಂದನ್ನ ವಿಸರ್ಗ ಅಂತ ನಾವು
ಕರೀತೇವೆ. ಅನುಸ್ವಾರ ಅಂದ್ರೆ ಒಂದು ಪೂರ್ಣ ಅಕ್ಷರದಷ್ಟು ಬರ್ತಕ್ಕಂಥ ಸೊನ್ನೆಯನ್ನ ಅನುಸ್ವಾರ ಅಂತ, ಎರಡು ಮೇಲೆ ಮತ್ತು ಕೆಳಗೆ ಬರೀತಕ್ಕಂಥ ಚಿಕ್ಕ ಸೊನ್ನೆಗಳನ್ನ ನಾವು ವಿಸರ್ಗ ಎಂದು ಕರೆಯುತ್ತೇವೆ. ಇವನ್ನ ಸ್ವತಂತ್ರ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ, ಆದ್ರಿಂದ ಮತ್ತೊಂದು ಅಕ್ಷರದ ಸಹಾಯದಿಂದ ಇವನ್ನ ನಾವು ಉಚ್ಚಾರಣೆಯನ್ನ ಮಾಡ್ತೇವೆ. ಇವುಗಳ ಸಂಖ್ಯೆ ಒಟ್ಟು ನಮ್ಮ ಕನ್ನಡದಲ್ಲಿ ಎರಡು ಯೋಗ ವಾಕ್ಯಗಳನ್ನ ನಾವು ಗುರುತಿಸ್ತೇವೆ, ಒಟ್ಟು ಎರಡು ಯೋಗವಾಹಕಗಳನ್ನ ನೋಡ್ತೀವಿ. ಹೀಗಾಗಾದ್ರೆ ನಾವು ಒಂದು ಅಂಶವನ್ನು ಬಿಟ್ಟಿವಿ, ಯಾವ್ದದು ಅಂದ್ರೆ ನೋಡಿ, ಅವರ್ಗೀಯ ವ್ಯಂಜನಗಳನ್ನ ನಾವು ಬಿಟ್ಬಿಟ್ಟು ಮುಂದೆ ಹೋದ್ವಿ. ಹೌದಾ, ನೋಡಿ ನಮ್ಮ ಕನ್ನಡದಲ್ಲಿ ಅವರ್ಗೀಯ ವ್ಯಂಜನಗಳು ಒಂಬತ್ತಿದ್ದಾವೆ. ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ಪೂರ್ತಿ ತಿಳ್ಕೊಂಡ್ವಿ. ವರ್ಗೀಯ ವ್ಯಂಜನ ಒಟ್ಟು ಎಷ್ಟು ಅಕ್ಷರಗಳಿದ್ದಾವೆ, ಅವನ್ನ ಎಷ್ಟು ತರ ವಿಭಾಗ ಮಾಡ್ತೀವಿ, ಏನು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳನ್ನು ತಿಳ್ಕೊಂಡ್ವಿ, ಆಮೇಲೆ ಅಕ್ಷರ ಎಲ್ಲೆಲ್ಲ ಉತ್ಪನ್ನ ತಿಳ್ಕೊಂಡ್ವಿ. ಹೌದಾ, ಆದ್ರೆ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿಲ್ಲ. ಯಾಕೆ ಆ ಹೆಸರು ಬಂತು ಅಂದ್ರೆ, ನಾವು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತ ಇದನ್ನು ವರ್ಗ ಮಾಡ್ಲಿಕ್ಕೆ ಬರುತ್ತೆ, ಆದ್ರೆ ಇವನ್ನ ಆ ತರ ನಿರ್ದಿಷ್ಟವಾಗಿ ವರ್ಗ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಇವನ್ನ ನಾವು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಇವುಗಳ ಸಂಖ್ಯೆ ಎಷ್ಟು ಅಂದ್ರೆ, ನಮ್ಮಲ್ಲಿ ಒಂಬತ್ತು ಅವರ್ಗೀಯ ವ್ಯಂಜನಗಳು ಕಾಣ್ತವೆ ನೋಡಿ. ಯ ರ ಲ ವ ಷ ಷ ಸ ಹ ಳ, ಈ ಒಂಬತ್ತು ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಈಗ ಮತ್ತೊಮ್ಮೆ ಎಲ್ಲವನ್ನ ಪುನರಾವರ್ತನೆ ಮಾಡ್ಕೊಂಡು ಬರೋಣ. ನಮ್ಮ ಕನ್ನಡ ಭಾಷೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಆ 49 ಅಕ್ಷರ ಮಾಲೆಯಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತವೆ, ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂತ. ಸ್ವರಗಳನ್ನ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳ ಸ್ವರಗಳು ಅಂತ ಕರಿತೇವೆ. ಇವುಗಳ ಸಂಖ್ಯೆ 13. ಈ ಸ್ವರಗಳನ್ನು ಮತ್ತೆ ಎರಡು ವಿಭಾಗ ಮಾಡ್ತವೆ, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ಹ್ರಸ್ವ ಸ್ವರಗಳು ಅಂತ ಕರೀತೀವಿ. ಇವುಗಳ ಸಂಖ್ಯೆ 6. ಅ ಇ ಎ ರು ಎ ಓ, ಈ 6 ಅಕ್ಷರಗಳು ಹ್ರಸ್ವ ಸ್ವರಗಳು. ಮತ್ತೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ದೀರ್ಘ ಸ್ವರಗಳು ಅಂತ ಕರೀತೇವೆ. ಅ ಇ ಉ ಎ ಐ ಓ ಮತ್ತು ಔ ಅಂತಕ್ಕಂಥ 7 ಅಕ್ಷರಗಳನ್ನ ನಾವು ಮಹಾಪ್ರಾಣಗಳು ಅಂತ ಕರೀತೇವೆ. 33 ಮಾತ್ರಗಿಂತ ಹೆಚ್ಚು ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ಪ್ಲುತ ಸ್ವರಗಳು ಎಂದು ಕರೆಯುತ್ತೇವೆ. ಇಷ್ಟು ಸ್ವರಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ನಂತರ ವ್ಯಂಜನಗಳಿಗೆ ಬಂದ್ರೆ, ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 34 ವ್ಯಂಜನಗಳನ್ನ ಕಾಣ್ತೇವೆ. ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳನ್ನ ನಾವು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಇವು ವ್ಯಂಜನಗಳನ್ನ ಎರಡು ತರ ವಿಭಾಗ ಮಾಡ್ತವೆ, ಒಂದು ವರ್ಗೀಯ ವ್ಯಂಜನಗಳು ಮತ್ತೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದ್ರೆ ಅಕ್ಷರಗಳು ಹುಟ್ಟುವ ಸ್ಥಾನವನ್ನ ಆಧರಿಸಿ ಮತ್ತು ಆ ವರ್ಗೀಯ ವ್ಯಂಜನಗಳನ್ನ ನಿರ್ದಿಷ್ಟವಾಗಿ ವರ್ಗದ ಆಧಾರದ ಮೇಲೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ ಅಂತ ವಿಭಾಗ ಮಾಡ್ಲಿಕ್ಕೆ ಬರೋದ್ರಿಂದ ಅವನ್ನ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಈ ವರ್ಗೀಯ ವ್ಯಂಜನಗಳು ಮತ್ತೆ 3 ತರ ವಿಭಾಗ ಮಾಡ್ತವೆ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡ್ತಕ್ಕಂಥ ವರ್ಗದ ಪ್ರಥಮ ಮತ್ತು 3ನೇ ಸಾಲಿನ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಗಳು ಎಂದು ಕರೆಯುತ್ತೇವೆ. ಮಹಾಪ್ರಾಣ, ಹೆಚ್ಚು ಉಸಿರಿನೊಂದಿಗೆ ಉಚ್ಚಾರಣೆ ಮಾಡ್ತಕ್ಕಂಥ ವರ್ಗದ ದ್ವಿತೀಯ ಮತ್ತು ಚತುರ್ಥ, 2 ಮತ್ತು 4ನೇ ಸಾಲಿನ ಅಕ್ಷರಗಳನ್ನ ನಾವು ಮಹಾಪ್ರಾಣಗಳು ಎಂದು ಕರೆಯುತ್ತೇವೆ. 3ನೇ ಸಾಲಿನಿಂದ ಉಚ್ಚಾರಣೆ ಮಾಡ್ತಕ್ಕಂಥ ವರ್ಗದ ಕೊನೆಯ ಸಾಲಿನ 5ನೇ ಸಾಲಿನ ಅಲ್ಲಿ ಇರ್ತಕ್ಕಂಥ ನ್ಯಾಮ ಅಂತಕ್ಕಂಥ 5 ಅಕ್ಷರಗಳನ್ನ ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ. ಇದು ವರ್ಗೀಯ ವ್ಯಂಜನಗಳ ವಿಚಾರ. ಮತ್ತೊಂದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ, ನಮ್ಮಲ್ಲಿ 9 ಅವರ್ಗೀಯ ವ್ಯಂಜನಗಳು ಕಾಣ್ತವೆ, ಯ ರ ಲ ವ ಷ ಷ ಸ ಹ ಳ. ಈ ಕೊನೆಯಲ್ಲಿ ಬರ್ತಕ್ಕಂಥ ಈ 9 ಅಕ್ಷರಗಳನ್ನ ನಾವು ಇವುಗಳ ರೀತಿಯಲ್ಲಿ ಅಂದ್ರೆ ವರ್ಗೀಯ ವ್ಯಂಜನಗಳ ರೀತಿಯಲ್ಲಿ ವರ್ಗ ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ರಿಂದ ಇವನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಮತ್ತು ಕೊನೆಯದಾಗಿ ಯೋಗ ವಾಹಕಗಳು ಅಂದ್ರೆ, ಈ 2 ಅಕ್ಷರಗಳಿದ್ದಾವೆ, ಒಂದನ್ನ ಅನುಸ್ವಾರ ಅಂತ ಮತ್ತೊಂದನ್ನ ವಿಸರ್ಗ ಅಂತ ನಾವು ಕರೀತೇವೆ. ಇದು ಅನುಸ್ವಾರ, ಇದು ವಿಸರ್ಗ. ಯೋಗ ವಾಹಕ ಮತ್ತೊಂದು ಅಕ್ಷರದ ಜೊತೆ, ಮತ್ತೊಂದು ಪದದ ಜೊತೆ ಸೇರಿ ಬರ್ತಕ್ಕಂಥ ಅಕ್ಷರಗಳನ್ನ, ಮತ್ತೊಂದು ಅಕ್ಷರದ ಅಥವಾ ಮತ್ತೊಂದು ವರ್ಣದ ಜೊತೆ ಸೇರಿ ಬರ್ತಕ್ಕಂಥವಕ್ಕೆ ನಾವು ಯೋಗ ವಾಹಕಗಳು ಎಂದು ಕರೆಯುತ್ತೇವೆ. ಇವನ್ನ ಸ್ವತಂತ್ರ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟೇ ಇವುಗಳ ಒಂದು ಸ್ವರೂಪ. ಆದ್ರೆ ಅದರ ಪಕ್ಕದಲ್ಲಿ ಉದಾಹರಣೆ ಕಾಂತ ಬರಿ ಅನ್ಕೊಳ್ಳಿ, ಕಮ್ ಆಗುತ್ತೆ. ಅಂದ್ರೆ ಮತ್ತೊಂದು ಅಕ್ಷರಗಳ ಸಹಾಯದಿಂದ ಮಾತ್ರ ಉಂಟಾಗ್ತಕ್ಕಂಥ ಅಕ್ಷರಗಳನ್ನ ಅನುನಾಸಿಕಗಳು ಅಂತ ಕರೀತೇವೆ. ಅವುಗಳ ಸಂಖ್ಯೆ ಒಟ್ಟು 2. ಅಮ್ಮತ್ತು ಅಹ. ಈಗ ಮತ್ತೊಂದ್ಸರಿ ನೋಡಿದ್ರೆ, ಸ್ವರಗಳು 13,
ವ್ಯಂಜನಗಳು 34 ಯೋಗವಾಹುಗಳು 2 ಎಲ್ಲ ಸೇರಿ ನಮ್ಮ ಕನ್ನಡದಲ್ಲಿ 49 ಅಕ್ಷರಗಳನ್ನು ನಾವು ಕಾಣ್ತೇವೆ ವಿದ್ಯಾರ್ಥಿಗಳೇ ಈಗ ವರ್ಣಮಾಲೆಯ ಬಗ್ಗೆ ನಿಮಗೆ ಸರಳ ಪರಿಚಯ ಆಗಿದೆ ಈಗ ಸಂಯುಕ್ತಾಕ್ಷರಗಳು ಮತ್ತು ಗುಣಿತಾಕ್ಷರಗಳ ಬಗ್ಗೆ ನಾವು ತಿಳ್ಕೋಣ ಗುಣಿತಾಕ್ಷರಗಳು ಅಂದ್ರೆ ಏನು ಅಂದ್ರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ರಚನೆಯಾಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ ನಾವು ನೋಡಿದ್ವಿ ನಾವು ವರ್ಣಮಾಲೆಯನ್ನು ಬರೆದಂತ ಸಂದರ್ಭದಲ್ಲಿ ಬರಿ ಹೇಗೆ ಬರೆದಿದ್ವಿ ಹೀಗೆ ಬರೆದಿದ್ವಿ ಇವು ಶುದ್ಧ ವ್ಯಂಜನಗಳು ಅಥವಾ ಸಹಜ ವ್ಯಂಜನಗಳು ಅಂತ ಕರೀತೇವೆ ಆದ್ರೆ ಇವು ಉಚ್ಚಾರಣೆ ಮಾಡ್ಲಿಕ್ಕೆ ಅಷ್ಟು ಅನುಕೂಲಕರವಾಗಿರೋದಿಲ್ಲ ಸ್ಪಷ್ಟವಾಗಿರೋದಿಲ್ಲ ಆದ್ರಿಂದ ಈ ವ್ಯಂಜನಗಳಿಗೆ ನಾವು ಏನನ್ನ ಸೇರಿಸ್ತೀವಿ ಅಂದ್ರೆ ಸ್ವರಗಳನ್ನ ಸೇರಿಸ್ತೀವಿ ವ್ಯಂಜನಗಳಿಗೆ ಸ್ವರಗಳನ್ನ ಸೇರಿ ಪಡಿತಕ್ಕಂತ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ ನೋಡಿ ಕ ಪ್ಲಸ್ ಆ ಖ ಕ ಪ್ಲಸ್ ಆ ಕ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ ಕ ಪ್ಲಸ್ ಉ ಕು ಕ ಪ್ಲಸ್ ಉ ಕು ಕ ಪ್ಲಸ್ ರು ಕು ಈ ತರ ನಾವು ಅಕ್ಷರಗಳನ್ನು ಪಡೆದಿದ್ದೇವೆ ಇವು ನಮಗೆ ಏನಂತ ಕರೀತೀವಿ ಅಂದ್ರೆ ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ ನಮ್ಮಲ್ಲಿರ್ತಕ್ಕಂತ ವರ್ಣಮಾಲೆಯ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಒಟ್ಟು 34 ಅಕ್ಷರಗಳಿಗೂ ಸಹ ಈ ತರ ಎಲ್ಲ ಸ್ವರಗಳನ್ನ ಸೇರಿಸಿ ನಾವು ಗುಣಿತಾಕ್ಷರಗಳನ್ನ ರಚನೆ ಮಾಡ್ತೇವೆ ಅಂತ ಆಯ್ತಲ್ಲ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ರಚನೆಯಾಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಇಲ್ಲಿ ಒಂದು ವ್ಯಂಜನ ಇದೆ ಅದಕ್ಕೆ ಒಂದು ಸ್ವರ ಸೇರಿದೆ ಈಗ ರಚನೆ ಆಗಿರ್ತಕ್ಕಂತ ಈ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಎಂದು ಕರೆಯುತ್ತೇವೆ ಹಾಗಾದ್ರೆ ಸಂಯುಕ್ತಾಕ್ಷರ ಅಂದ್ರೆ ಏನು ನೋಡ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಒತ್ತಕ್ಷರಗಳು ಒಂದು ಸಹ ಒಂದೇ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಒತ್ತಕ್ಷರ ಅಂದ್ರೂ ಸಹ ಒಂದೇ ಇಲ್ಲಿ ನೋಡಿ ಅಣ್ಣ ಅಂತ ಒಂದು ಪದ ಇದೆ ಆ ಸರಿ ಇದೊಂದು ಸ್ವರ ಇಲ್ಲಿ ನೋಡಿ ಅಣ್ಣ ನ ಅದಕ್ಕೊಂದು ಣ ಅಂತಕ್ಕಂತ ಮತ್ತೊಂದು ಒತ್ತಕ್ಷರವನ್ನ ಕೊಟ್ಟಿದ್ದೀವಿ ಅದನ್ನ ಬಿಡಿಸಿ ಬಂದ್ರೆ ಇಲ್ಲ ಪ್ಲಸ್ ಎನ್ ಪ್ಲಸ್ ಆ ಇದೆಲ್ಲ ಸೇರಿ ಅಣ್ಣ ಆಗಿದೆ ಅಮ್ಮ ಆ ಪ್ಲಸ್ ಉಂ ಪ್ಲಸ್ ಉಂ ಪ್ಲಸ್ ಆ ಅಮ್ಮ ಆಗಿದೆ ಅಂದ್ರೆ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ರಚನೆ ಆಗಿದ್ರಿಂದ ಇವು ನಮಗೇನಂತ ಕರೀತೀವಿ ಅಂದ್ರೆ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ರಚನೆಯಾಗುವ ಅಕ್ಷರಗಳೇ ಸಂಯುಕ್ತಾಕ್ಷರಗಳು ಇದನ್ನ ಎರಡು ರೀತಿಯಲ್ಲಿ ಭಾಗ ಮಾಡ್ತೀವಿ ಸಂಯುಕ್ತಾಕ್ಷರಗಳನ್ನ ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿ ವಿಜಾತಿ ಅದನ್ನ ಹೇಳುತ್ತೆ ಸಜಾತಿ ಸಜಾತಿ ಅಂದ್ರೆ ಅದೇ ಜಾತಿ ಒಂದೇ ಜಾತಿ ಇಲ್ಲಿ ನೋಡಿ ನಾಗೆ ನಾದೇ ಒತ್ತಕ್ಷರ ಇದ್ರೆ ನಾವದನ್ನ ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ನಾ ಅದು ಒತ್ತಕ್ಷರವಾಗಿ ಅದೇ ನಾದೇ ಒತ್ತಕ್ಷರ ಬಂದಿದೆ ಅದೇ ಜಾತಿ ಒತ್ತಕ್ಷರ ಬಂದಿದೆ ಆದ್ರಿಂದ ಇದನ್ನ ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಮತ್ತೊಂದು ನೋಡ ಅಮ್ಮ ಅ ಪ್ಲಸ್ ಮ ಮ ಆ ಅಮ್ಮ ಅಂದ್ರೆ ಮಾಗೆ ಅದೇ ಜಾತಿಯ ಒತ್ತಕ್ಷರ ಬಂದಿದೆ ಅಂದ್ರೆ ಒಂದು ವ್ಯಂಜನಾಕ್ಷರ ಅದರದ್ದೇ ವ್ಯಂಜನಾಕ್ಷರವನ್ನು ಒತ್ತಕ್ಷರವಾಗಿ ಪಡೆದಿದ್ರೆ ಅದನ್ನು ನಾವು ಸ್ವಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ ಮತ್ತೊಂದು ವಿಜಾತಿ ಪದನ ಹೇಳ್ತಾ ಇದೆ ವಿಜಾತಿ ಅಂದ್ರೆ ಬೇರೆ ಜಾತಿ ಒಂದು ಅಕ್ಷರ ತನ್ನದಲ್ಲದ ಬೇರೆ ಅಕ್ಷರದ ಒತ್ತಕ್ಷರವನ್ನು ಪಡೆದಿದ್ರೆ ನಾವು ಅದನ್ನು ವಿಜಾತಿಯ ಒತ್ತಕ್ಷರ ಅಥವಾ ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ನೋಡಿ ರಕ್ತ ಪ್ಲಸ್ ಅ ರ ಆಯ್ತು ತ ಇಲ್ಲಿ ಕ ಮತ್ತು ತ ಅಂತಕ್ಕಂಥ ಎರಡು ವ್ಯಂಜನಗಳು ಬಂದಿದ್ದಾವೆ ನೋಡಿ ಕ ಪ್ಲಸ್ ತ್ ಪ್ಲಸ್ ಅ ತ ರಕ್ತ ಅಂದ್ರೆ ಇಲ್ಲಿ ಕ ಇದೆ ಮತ್ತದಕ್ಕೆ ಒತ್ತಕ್ಷರವಾಗಿ ತ ಬಂದಿದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ರಚನೆ ಆದರೆ ನಾವು ಅದನ್ನ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಇಲ್ಲಿ ಕಾಗೆ ತ ಅಂತಕ್ಕಂತ ಮತ್ತೊಂದು ವ್ಯಂಜನದ ಒತ್ತಕ್ಷರ ಬಂದಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ದ್ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಇದೇನ್ ಸರ್ ಎರಡನೇ ವ್ಯಂಜನ ಇಂದ ಮತ್ತೊಂದು ನೋಡೋಣ ಉದಾಹರಣೆ ಇಲ್ಲಿ ನೋಡಿ ಅಸ್ತ್ರ ಅಂತ ಒಂದು ಪದ ಇದೆ ಅಸ್ತ್ರ ಇಲ್ಲಿ ನೋಡಿ ಪ್ಲಸ್ ತ್ ಪ್ಲಸ್ ರ್ ಪ್ಲಸ್ ಆ ಎರಡಕ್ಕಿಂತ ಹೆಚ್ಚು ವ್ಯಂಜನ ಇದೆ ನೋಡಿ ಸ ಇದೆ ಸಾಕೆ ತಾದ ಒತ್ತಕ್ಷರವೂ ಇದೆ ರಾನ ಒತ್ತಕ್ಷರವೂ ಇದೆ
ಎರಡು ಒತ್ತಕ್ಷರಗಳು ಇಲ್ಲಿದ್ದಾವೆ. ಸಾಗೆ ಪ್ಲಸ್ ಆ ಪ್ಲಸ್ ಋ ಪ್ಲಸ್ ಆ ಅಸ್ತ್ರ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆ ಒಂದು ಸ್ವರ ಸೇರಿ ರಚನೆ ಆಗ್ತಕ್ಕಂತ ಅಕ್ಷರಗಳಿಗೆ ನಾವು ಏನು ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತೇವೆ. ಒಂದು ಸಂಯುಕ್ತಾಕ್ಷರ ಅದೇ ಜಾತಿಯ ಒತ್ತಕ್ಷರವನ್ನು ಹೊಂದಿದ್ರೆ ಅದನ್ನ ಸಜಾತಿ ಅಂತ ಕರೀತೇವೆ, ಬೇರೆ ಜಾತಿಯ ಒತ್ತಕ್ಷರವನ್ನು ಹೊಂದಿದ್ರೆ ಅದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿಯ ಒತ್ತಕ್ಷರ ಅಂತ ನಾವು ಪರಿಗಣಿಸ್ತೇವೆ. ಇಷ್ಟು ನಾವು ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಸರಳವಾಗಿ ತಿಳ್ಕೊಬಹುದಾಗಿದೆ. ಧನ್ಯವಾದ ವಿದ್ಯಾರ್ಥಿಗಳೇ. ಇಷ್ಟೊತ್ತು ನೀವು ವರ್ಣಮಾಲೆ ಬಗ್ಗೆ ತಿಳ್ಕೊಂಡ್ರಿ, ಗುಣಿತಾಕ್ಷರ ಬಗ್ಗೆ ತಿಳ್ಕೊಂಡ್ರಿ, ಸಂಯುಕ್ತಾಕ್ಷರ ಬಗ್ಗೆ ತಿಳ್ಕೊಂಡ್ರಿ. ಈಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಗೃಹ ಕಾರ್ಯವನ್ನ ಕೊಡ್ತೀನಿ, ದಯಮಾಡಿ ತಪ್ಪದೆ ಎಲ್ಲರೂ ಮಾಡ್ಕೊಂಡ್ ಬರಬೇಕು. ನಿಮ್ಗೆ ಕೊಡ್ತಕ್ಕಂಥ ಗೃಹ ಕಾರ್ಯ ಏನು ಅಂದ್ರೆ, ಸ್ವರಗಳು ಎಂದರೇನು, ವ್ಯಂಜನಗಳು ಎಂದರೇನು, ಯೋಗವಾಹಕಗಳು ಎಂದರೇನು, ಇದಕ್ಕೆ ವ್ಯಾಖ್ಯಾನವನ್ನ ಬರ್ಕೊಂಡು ಆ ಸ್ವರಗಳು ಎಂದರೇನು ಅಂತ ಬರೀತೀರಾ, ಯಾವ್ಯಾವ ಸ್ವರಗಳಿದೆ ಅಂತ ಕೆಳಗಡೆ ಬರೀಬೇಕು, ವ್ಯಂಜನಗಳು ಅಂದ್ರೆ ಏನಂತ ಬರೆದ್ಬಿಟ್ಟು ಯಾವ್ಯಾವ ವ್ಯಂಜನಗಳಿದೆ ಅಂತ ಬರಿಬೇಕು, ಯೋಗವಾಹಕಗಳು ಅಂದ್ರೆ ಏನಂತ ಬರೆದ್ಬಿಟ್ಟು ಯಾವ್ಯಾವ ಅಂತ ಬರಿಬೇಕು. ಮತ್ತು ನಂತರ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಸಜಾತಿಯ ಸಂಯುಕ್ತಾಕ್ಷರಗಳು ಒಂದು 10 ಪಟ್ಟಿ ಮಾಡಿ, ವಿಜಾತಿಯ ಸಂಯುಕ್ತಾಕ್ಷರಗಳು ಒಂದು 10 ಪಟ್ಟಿ ಮಾಡಿಕೊಂಡು ಬಂದಿದ್ದೀವಿ. ಧನ್ಯವಾದ.